ವೀಕ್ಷಕರೇ ನಮಸ್ಕಾರ. ಭಾರತದ ಪ್ರಖ್ಯಾತ ಯೂಟ್ಯೂಬರ್ಗಳಲ್ಲಿ ಒಬ್ಬರಾದಂತಹ ಮತ್ತು ಸುಮಾರು 1.5 ಕೋಟಿ ಜನರನ್ನು ಫಾಲೋಯರ್ಸ್ ಹೊಂದಿರುವ ಧ್ರುವ್ ರಾತ್ಯವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಕಟಿಸಿರುವಂತಹ ವಿಡಿಯೋವೊಂದು ಭಾರಿ ಸದ್ದು ಮಾಡ್ತಾ ಇದೆ. ಇದರ ಕುರಿತು ನಾವು ಮಾತನಾಡುತ್ತಿರುವ ವೇಳೆಗಾಗಲೇ ಧ್ರುವ್ ರಾತ್ರಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ 1 ಕೋಟಿ ವ್ಯೂಸ್ ಆಗಿದೆ. ಹಿಂದಿ ಆಡಿಯೋ ಮತ್ತು ಇಂಗ್ಲೀಷ್ ಸಬ್ಟೈಟಲ್ನೊಂದಿಗೆ ಅಪ್ಲೋಡ್ ಆಗಿರುವ ಈ ವಿಡಿಯೋದಲ್ಲಿ ಏನಿದೆ ಎಂಬುದು ಕೂಡ ಗಮನಾರ್ಹ ಸಂಗತಿ. ಭಾರತ ಸರ್ವಾಧಿಕಾರದತ್ತ ಹೊರಳುತ್ತಿದೆಯೇ ಎಂಬ ಬಹುಮುಖ್ಯವಾದ ಪ್ರಶ್ನೆಯನ್ನು ಧ್ರುವ್ ರಾತ್ರಿ ಎತ್ತಿದ್ದಾರೆ. ಚುನಾವಣಾ ಕ್ರಮಗಳು, ಚುನಾವಣಾ ಆಯೋಗದ ಮೇಲೆ ಕೇಂದ್ರ ಸರ್ಕಾರದ ಹಿಡಿತ, ವಿರೋಧ ಪಕ್ಷದ ನಾಯಕರ ಮೇಲೆ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆ, ಹೀಗೆ ಹಲವು ಆಯಾಮಗಳಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಕೊನೆಯ ಮೊಳೆಯನ್ನು ಒಡೆಯುತ್ತಿರುವಂತಹ ಪ್ರಧಾನಿ ಮೋದಿಯವರ ಆಡಳಿತ ವೈಖರಿಯನ್ನು ಇಲ್ಲಿ ತೆರೆದಿಡಲಾಗಿದೆ. ಚುನಾವಣೆ ಪ್ರಜಾಪ್ರಭುತ್ವದ ಲಕ್ಷಣಗಳಲ್ಲೊಂದು, ಆದರೆ ಚುನಾವಣೆಯಷ್ಟೇ ಪ್ರಜಾಪ್ರಭುತ್ವವೇ? ಚುನಾವಣೆಯ ಮೂಲಕವೇ ಆಯ್ಕೆಯಾಗಿ ಬಂದಂತಹ ಸರ್ವಾಧಿಕಾರಿಗಳ ಕುರಿತು ನಾವು ತಿಳಿಯಬೇಕಾಗುತ್ತೆ. ಪ್ರಧಾನಿ ಮೋದಿಯವರನ್ನು ದೇವರೆಂದು ಆರಾಧಿಸುವಂತಹ ಭಕ್ತಗಣ ಇದೆ. ಮೋದಿ ವಿಷ್ಣುವಿನ ಅವತಾರ ಎಂದು ಬಿಂಬಿಸುವ ಪ್ರಯತ್ನಗಳು ಕೂಡ ಇಲ್ಲಿ ಆಗ್ತಾ ಇದ್ದಾವೆ. ಪ್ರೈಮ್ ಮಿನಿಸ್ಟರ್ ಮೋದಿ ವೋ ಹಮಾರೇ ಲಿಯೆ ಏಕ್ ಅವತಾರ ಹೈ, ವೋ ಏಕ್ ಸಾಧಾರಣ ಮನುಷ್ಯ ನಹೀ ಹೈ. ಪ್ರಧಾನಮಂತ್ರಿ ಇಸ್ ದೇಶ್ ಕೆ ಭಗವಾನ್ ವಿಷ್ಣು ಕಾ ಅವತಾರ ಹೈ. ಹಮಾರಾ ಪತಿ ಹಮಾರಾ ಭಾಯಿ ಹಮಾರಾ ಬಾಪ್ ಹಮಾರಾ ಗುರು ಹೈ. ನಮ್ಮ ಒಕ್ಕೂಟ ವ್ಯವಸ್ಥೆಯು ಒಂದು ದೇಶ ಒಂದು ಪಕ್ಷ ಎಂಬುದಕ್ಕೆ ಹೊರಟಿದೆ. ದಿಟ್ಟ ಮಾಧ್ಯಮಗಳನ್ನು ಕಟ್ಟಿ ಹಾಕಲಾಗ್ತಿದೆ. MLAಗಳ ಮೇಲೆ MLAಗಳನ್ನು ಕುದುರೆ ವ್ಯಾಪಾರದ ಮೂಲಕ ಖರೀದಿಸಲಾಗ್ತಾ ಇದೆ. ಜನರಿಂದ ಆಯ್ಕೆಯಾದ ರಾಜ್ಯ ಸರ್ಕಾರಗಳ ವಿರುದ್ಧ ಕಾನೂನುಗಳನ್ನು ರೂಪಿಸಿ ಕೇಂದ್ರದ ಹಿಡಿತ ಸಾಧಿಸುವುದು ನಡೀತಾ ಇದೆ. ED CBIಗಳನ್ನು ಅಸ್ತ್ರವಾಗಿ ಬಳಸಿ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ದೂಡಲಾಗ್ತಾ ಇದೆ. ಗವರ್ನರ್ಗಳ ಮೂಲಕ ಸರ್ಕಾರಗಳಲ್ಲಿ ಮೂಗು ತೂರಿಸಲಾಗ್ತಾ ಇದೆ. ರಾಜ್ಯಗಳ ಸಂಪತ್ತನ್ನು ವಂಚಿಸಲಾಗ್ತಾ ಇದೆ. ಜನರು ನಡೆಸುವಂತಹ ಪ್ರತಿಭಟನೆಗಳನ್ನು ಹತ್ತಿಕ್ಕಲಾಗ್ತಾ ಇದೆ. ಒಂದು ವೇಳೆ ಪ್ರತಿಭಟಿಸಿದರೆ ಟಿಯರ್ ಗ್ಯಾಸ್ ಅಥವಾ ರಬ್ಬರ್ ಬುಲೆಟ್ಗಳನ್ನು ಬಳಸಿ ಆ ಪ್ರತಿಭಟನಾಕಾರರನ್ನು ಸ್ವಾಗತಿಸಲಾಗ್ತಾ ಇದೆ. ಎಲೆಕ್ಟೋರಲ್ ಬಾಂಡ್ ಮೂಲಕ ಭ್ರಷ್ಟಾಚಾರವನ್ನು ಸಂಸ್ಥೀಕರಿಸಲಾಗಿದೆ. ಚುನಾವಣಾ ಅಕ್ರಮಿಸಿ ತಾವು ಸೋಲುವಲ್ಲಿಯೂ ಕೂಡ BJP ಗೆದ್ದಿದೆ ಎಂದು ಘೋಷಿಸಿಕೊಳ್ಳಲಾಗ್ತಾ ಇದೆ. ಉದಾಹರಣೆಗೆ ಚಂಡೀಗಢ ಚುನಾವಣೆ. ಇವೆಲ್ಲವೂ ಭಾರತದಲ್ಲಿ ಸರ್ವಾಧಿಕಾರ ನೆಲೆಯೂರುತ್ತಿದೆಯೇ ಎಂಬುದನ್ನು ಈ ವಿಡಿಯೋದಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರಜಾಪ್ರಭುತ್ವ ಎಂಬುದನ್ನು ನಾವು ಬಹಳ ಜನ ತಪ್ಪಾಗಿ ತಿಳಿದಿದ್ದೀವಿ. ಪ್ರಜಾಪ್ರಭುತ್ವ ಎಂದರೆ ಚುನಾವಣೆಯಷ್ಟೆಯೇ? ಕೊರಿಯಾದಲ್ಲಿ ಚುನಾವಣೆ ನಡೆಯುತ್ತೆ, 100% ಮತದಾನವಾಗುತ್ತೆ. ಸರ್ಕಾರದ ಅಧಿಕೃತ ಅಭ್ಯರ್ಥಿಗೆ ಮತ ಹಾಕದವರನ್ನು ದೇಶ ವಿರೋಧಿಗಳು ಎಂದು ಪರಿಗಣಿಸಲಾಗುತ್ತೆ. DPRK ಅಂದರೆ ಡೆಮಾಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ, ಹೆಸರಿಗೆ ಮಾತ್ರ ಡೆಮಾಕ್ರೆಟಿಕ್, ಆದರೆ ಅಲ್ಲಿ ಸರ್ವಾಧಿಕಾರ ಬಂದಿದೆ. ರಷ್ಯಾದಲ್ಲೂ ಹೀಗೆಯೇ ಆಗಿದೆ. ಪುಟಿನ್ ವಿರುದ್ಧ ಸ್ಪರ್ಧಿಸಿದವರನ್ನು ಅನರ್ಹಗೊಳಿಸಲಾಗಿತ್ತು. ಕೆಲವೊಮ್ಮೆ ವಿರೋಧ ಪಕ್ಷದ ನಾಯಕರನ್ನು ಕೊಲೆ ಕೂಡ ಮಾಡಲಾಗಿದೆ. ಇದೆಲ್ಲವೂ ಏನು ಹೇಳ್ತಾ ಇದೆ ಅಂದರೆ, ಚುನಾವಣೆ ನಡೆದ ಮಾತ್ರಕ್ಕೆ ದೇಶವೊಂದರಲ್ಲಿ ಪ್ರಜಾಪ್ರಭುತ್ವ ಇದೆ ಎಂದು ಅರ್ಥವಲ್ಲ. ಸ್ವತಂತ್ರ ಮತ್ತು ನ್ಯಾಯೋಚಿತವಾಗಿ ಚುನಾವಣೆ ನಡೆಯಬೇಕು. ಆದರೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಏನಾಯಿತು ಎಂಬುದನ್ನು ನಾವು ನೋಡಿದ್ದೇವೆ. AAP ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ, ಆ ಮೈತ್ರಿಯ ಬಲ 35 ಸ್ಥಾನಗಳಲ್ಲಿ 25ರಷ್ಟಿತ್ತು. ಆದರೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಮೈತ್ರಿ ಪಕ್ಷದ ಮತಗಳನ್ನು ಇನ್ವ್ಯಾಲಿಡ್ ಮಾಡುತ್ತಿರುವುದು CCTVಯಲ್ಲಿ ಸರಿಯಾಗಿತ್ತು. ಚುನಾವಣೆಯಲ್ಲಿ BJP ಗೆದ್ದಿತ್ತು. ಸುಪ್ರೀಂ ಕೋರ್ಟ್ ಅದನ್ನು ತಡೆದು ಇದನ್ನು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಬಣ್ಣಿಸಿದೆ. 2021ರಲ್ಲಿ ನಡೆದಂತಹ ಘಟನೆ, ಅಸ್ಸಾಂ BJP ಕ್ಯಾಂಡಿಡೇಟ್ ಕಾರಿನಲ್ಲಿ EVM ಮಿಷನ್ ಪತ್ತೆಯಾಗಿತ್ತು. ನಂತರ ಮರುಚುನಾವಣೆ ನಿಗದಿಯಾಗಿತ್ತು. ಅಷ್ಟು ಹಿಂದಕ್ಕೆ ಹೋಗುವುದು ಕೂಡ ಬೇಡವಾಗುತ್ತೆ. ಇದೇ ಫೆಬ್ರವರಿ ತಿಂಗಳು ಆಗಿರುವಂತಹ ಮತ್ತೊಂದು ವರದಿ ಆಘಾತವನ್ನು ಉಂಟು ಮಾಡುತ್ತೆ. 3 ಆಗುಂತಕರು ಪುಣೆಯ ಸಾಸ್ವಾಡ್ ತಹಸೀಲ್ ಕಚೇರಿಗೆ ಬಂದು EVM ಕಂಟ್ರೋಲ್ ಯೂನಿಟ್ನ ಕದ್ದುಬಿಟ್ಟಿದ್ದಾರೆ. ಇದು ಜೋಕಲ್ಲ, ನಿಜಕ್ಕೂ ನಮ್ಮ ದೇಶದಲ್ಲಿ ಸ್ವತಂತ್ರ ಮತ್ತು ನ್ಯಾಯೋಚಿತವಾದಂತಹ ಚುನಾವಣೆ ನಡೆಯುತ್ತಿದೆ ಎಂಬ ಪ್ರಶ್ನೆಯನ್ನು ಕೇಳ್ಕೋಬೇಕಾಗುತ್ತೆ. ಎಲೆಕ್ಷನ್ ಕಮಿಷನ್ ಫ್ರೀ ಆ್ಯಂಡ್ ಫೇರ್ ಚುನಾವಣೆ ನಡೆಸಬೇಕೆಂದು ಹೇಳುತ್ತೆ. ಆದರೆ ಇದೇ ಎಲೆಕ್ಷನ್ ಕಮಿಷನ್ ಪಕ್ಷಾತೀತವಾಗಿಲ್ಲ, ಪಕ್ಷಪಾತಿಯಾಗಿದೆ ಎಂಬ ಟೀಕೆಗಳನ್ನು ಎದುರಿಸ್ತಾ ಇದೆ. ಚುನಾವಣಾ ಆಯೋಗದ ಮೇಲಿನ ಈ ಆರೋಪ ತುಂಬ ಹಳೆಯದು. ಇನ್ಫ್ಯಾಕ್ಟ್ ಪ್ರಧಾನಿ ಮೋದಿಯವರು ಪ್ರಧಾನಿಯಾಗುವ ಮೊದಲು ಇಂತಹ ಆರೋಪಗಳನ್ನು ಮಾಡಿದ್ದರು.
ಆದರೆ ಚುನಾವಣೆಯಲ್ಲಿ ಮೋದಿ 2014 ಗೆಲ್ತಾರೆ. ದುರಾದೃಷ್ಟವಶಾತ್ ಕಳೆದ 10 ವರ್ಷಗಳಲ್ಲಿ ಆಯೋಗದ ಮೇಲೆ ಬಂದಿರುವಂತಹ ಗುರುತರ ಆರೋಪ ದೊಡ್ಡದಿದೆ. ಬಿಜೆಪಿಯನ್ನು ಚುನಾವಣಾ ಆಯೋಗ ಬೆಳೆಸ್ತಾ ಇದೆ. ಇಂತಹ ತಾರತಮ್ಯ ಮತ್ತು ಪಕ್ಷಪಾತವನ್ನು ನಾವು ಎಂದೂ ಕೂಡ ನೋಡಿರಲಿಲ್ಲ. ಚುನಾವಣಾ ಆಯೋಗ ಬಿಜೆಪಿಗಾಗಿ ನಿಯಮಗಳನ್ನು ಸಡಿಲಿಸ್ತಾ ಇದೆ, ಬಿಜೆಪಿಗೆ ಅನುಕೂಲವಾಗುವಂತೆ ಚುನಾವಣಾ ಸಮಯಗಳನ್ನು ನಿಗದಿ ಮಾಡುತ್ತದೆ ಎಂಬ ಗುರುತರ ಆರೋಪವನ್ನು ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಮಾಡಿದ್ದಾರೆ. ಭಾರತೀಯ ಸೇನೆಯ ವಿಚಾರವನ್ನು ಚುನಾವಣಾ ಪ್ರಚಾರದಲ್ಲಿ ಬಳಸುವಂತಿಲ್ಲ ಎಂದು ಚುನಾವಣಾ ಆಯೋಗದ ಸ್ಪಷ್ಟವಾದ ನಿರ್ದೇಶನವಿದೆ. ಆದರೆ 2019 ಮೋದಿ ಮಾಡಿದ್ದೇನು? ನಾಚಿಕೆ ಇಲ್ಲದೆ ಮೊದಲ ಸಲ ಮತದಾನ ಮಾಡುವವರು ಪುಲ್ವಾಮಾ ಹುತಾತ್ಮರಿಗೆ ನಿಮ್ಮ ಮತವನ್ನು ಹಾಕಿರಿ ಅಂತ ಹೇಳ್ತಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂಡಿಯನ್ ಆರ್ಮಿ ಎಂದರೆ ಮೋದಿ ಆರ್ಮಿ ಅಂತ ಹೇಳ್ತಾರೆ. ಇವುಗಳ ಕುರಿತು ಚುನಾವಣಾ ಆಯೋಗಕ್ಕೆ ದೂರನ್ನು ದಾಖಲಿಸಲಾಗುತ್ತೆ. 21 ದಿನ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲ್ಲ. 21ನೇ ದಿನದ ನಂತರ ಎಲೆಕ್ಷನ್ ಕಮಿಷನ್ ಮೋದಿಗೆ ಕ್ಲೀನ್ ಚಿಟ್ಟನ್ನು ನೀಡುತ್ತೆ. ನಿಯಮ ಉಲ್ಲಂಘಿಸಿರುವುದು ಸ್ಪಷ್ಟವಾಗಿದ್ದರೂ ಕೂಡ ಕ್ಲೀನ್ ಚಿಟ್ಟನ್ನು ಕೊಡಲಾಗುತ್ತೆ. ಈ ರೀತಿ ಮೊದಲೇನೂ ಆಗೋದಿಲ್ಲ. ಮೋದಿಗೆ ಈ ರೀತಿಯಲ್ಲಿ 4 ಸಲ ಕ್ಲೀನ್ ಚಿಟ್ಗಳು ಸಿಕ್ಕಿವೆ. ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರ ವಯನಾಡ್ ಕ್ಷೇತ್ರವನ್ನು ಪಾಕಿಸ್ತಾನಕ್ಕೆ ಹೋಲಿಸಿದರು. ಇದು ಕೂಡ ನಿಯಮಕ್ಕೆ ವಿರುದ್ಧವಾದಂಥದ್ದು. ಆದರೆ ಅಮಿತ್ ಶಾ ಅವರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ತು. ಇಂತಹ ಒಟ್ಟು 7 ಕ್ಲೀನ್ ಚಿಟ್ಗಳನ್ನು ಮೋದಿ ಮತ್ತು ಅಮಿತ್ ಶಾ ಪಡ್ಕೊಂಡಿದ್ದಾರೆ. 3 ಚುನಾವಣಾ ಆಯುಕ್ತರ ಪೈಕಿ ಒಬ್ಬರು ಭಿನ್ನ ತೀರ್ಪನ್ನು ಬರೆದಿದ್ದರು. 7ರಲ್ಲಿ 5 ಪ್ರಕರಣಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಆ ಚುನಾವಣಾಧಿಕಾರಿ ನಿಲುವನ್ನು ತಾಳಿದ್ರು. ಆದರೆ ಸರ್ಕಾರದಿಂದ ಆ ಅಧಿಕಾರಿ ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಅವರ ಹೆಸರು ಅಶೋಕ್ ಲವಾಸ, ಜೊತೆಗೆ ಅವರ ಹೆಂಡತಿ, ಮಗ, ಸಹೋದರಿ ಎಲ್ಲರ ವಿರುದ್ಧವೂ ಕೂಡ ಸರ್ಕಾರಿ ಏಜೆನ್ಸಿಗಳನ್ನು ಚೂಬಿಟ್ಟು ನೋಟಿಸ್ಗಳನ್ನು ಕೊಡಲಾಗುತ್ತೆ. ಜೊತೆಗೆ ಅವರನ್ನು ಚುನಾವಣಾ ಆಯೋಗದಿಂದ, ಯಾರಂದರೆ ಲವಾಸ ಅವರನ್ನು ಚುನಾವಣಾ ಆಯೋಗದಿಂದ ಹೊರಗೆ ಹಾಕಲಾಗುತ್ತೆ. ಒಬ್ಬ ಚುನಾವಣಾ ಆಯುಕ್ತರಿಗೆ ಈ ಸ್ಥಿತಿ ಬಂದರೆ ಇದು ಪ್ರಜಾಪ್ರಭುತ್ವವೋ ಸರ್ವಾಧಿಕಾರವೋ? ಡೆಮಾಕ್ರಸಿ ಎಂದರೆ ಅಧಿಕಾರ ವಿಕೇಂದ್ರೀಕರಣ ಮತ್ತು ಸಾಂವಿಧಾನಿಕ ಸಂಸ್ಥೆಗಳ ಸ್ವಾತಂತ್ರ್ಯ ಎಂದು ನಾವು ಓದುತ್ತಾ ಬರ್ತೀವಿ. ಆದರೆ ಎಲೆಕ್ಷನ್ ಕಮಿಷನ್ ನೇಮಕದಲ್ಲೂ ಮೋದಿ ಮೂಗು ತೋರಿಸಿದ್ದಾರೆ. ಮೊದಲೆಲ್ಲ ಪ್ರಧಾನಿ, ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೇರಿ ಎಲೆಕ್ಷನ್ ಕಮಿಷನರನ್ನು ನೇಮಕ ಮಾಡಲಾಗ್ತಿತ್ತು. ಹೊಸ ಕಾನೂನು ತಂದಿರುವಂತಹ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಈ ಸಮಿತಿಯಿಂದ ಕೈಬಿಟ್ಟಿದೆ. ಅದರ ಬದಲಿಗೆ ಸಚಿವರೊಬ್ಬರನ್ನು ಸೇರಿಸಿಕೊಳ್ಳಲಾಗಿದೆ. ಅಂದರೆ ಈಗ ಸರ್ಕಾರದ ಭಾಗವಾಗಿ 2 ಪ್ರತಿನಿಧಿಗಳು ಇರುತ್ತಾರೆ. ಎಲೆಕ್ಷನ್ ಕಮಿಷನರ್ ನೇಮಕವನ್ನು ಸರ್ಕಾರ ಮಾಡುತ್ತೆ ಅಂದರೆ ಅಲ್ಲಿ ಪಾರದರ್ಶಕತೆ ಇರುತ್ತಾ? ಆದರೆ ಸುಪ್ರೀಂ ಕೋರ್ಟ್ ಕೂಡ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲು ಹೋಗಿಲ್ಲ. ಸರ್ಕಾರದ ಕಾನೂನಿನಲ್ಲಿ ಮಧ್ಯಪ್ರವೇಶ ಮಾಡಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. MLA MP ಚುನಾವಣೆಗಳಿಗೆ ಇಂತಿಷ್ಟು ಹಣವನ್ನು ಬಳಸಬೇಕೆಂದು ನಿಯಮ ಕೂಡ ಇದೆ. 95 ಲಕ್ಷ ರೂಪಾಯಿಗಳನ್ನು ಒಂದು MP ಕ್ಷೇತ್ರದಲ್ಲಿ ಖರ್ಚು ಮಾಡಬಹುದು. BJP 437 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರೆ ಸುಮಾರು 415 ಕೋಟಿ ರು ಖರ್ಚಾಗುತ್ತೆ. ಆದರೆ ಅದು ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 1,264 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಇದಕ್ಕೆ ಚುನಾವಣಾ ಆಯೋಗ ಹೇಗೆ ಅವಕಾಶ ಮಾಡಿಕೊಟ್ಟಿದೆ ಗೊತ್ತಿಲ್ಲ. ಕುದುರೆ ವ್ಯಾಪಾರ ಮಾಡುವುದರಲ್ಲಿ BJP ಎತ್ತಿದ ಕೈ ಎಂಬುದು ಮತ್ತೆ ಮತ್ತೆ ಕೇಳಿಬರುವಂತಹ ಗಂಭೀರ ಆರೋಪ. ರೆಸಾರ್ಟ್ ರಾಜಕಾರಣದಲ್ಲಿ BJPಯನ್ನು ಮೀರಿಸುವವರೇ ಇಲ್ಲ. ತನಿಖಾ ಸಂಸ್ಥೆಗಳನ್ನು ಅಸ್ತ್ರವಾಗಿ BJP ಸರ್ಕಾರ ವಿರೋಧ ಪಕ್ಷಗಳ ವಿರುದ್ಧ ಬಳಸ್ತಾ ಬಂದಿದೆ. ED CBIಗಳನ್ನು ವಿರೋಧ ಪಕ್ಷಗಳ ವಿರುದ್ಧ ಮೋದಿ ಹೇಗೆ ಬಳಸುತ್ತಾರೆಂದು 14 ವಿರೋಧ ಪಕ್ಷಗಳು ಕಳೆದ ವರ್ಷ ಸುಪ್ರೀಂ ಕೋರ್ಟ್ಗೆ ದೂರನ್ನು ಕೂಡ ನೀಡಿದ್ವು. 95% ಕೇಸ್ಗಳು ವಿರೋಧ ಪಕ್ಷದವರ ವಿರುದ್ಧವೇ ಇವೆ. 2005ರಿಂದಲೂ ಈವರೆಗೆ ED ಸುಮಾರು 5,900 ಕೇಸ್ಗಳನ್ನು ದಾಖಲಿಸಲಾಗಿದೆ. ವಿಚಾರಣೆಗೆ ಕೇವಲ 25 ಪ್ರಕರಣಗಳಲ್ಲಿ ಮಾತ್ರ ತೀರ್ಪು ಹೊರಬಿದ್ದಿದೆ. ಅಂದರೆ ದಾಖಲಾದ ಪ್ರಕರಣಗಳ ಪೈಕಿ 0.5% ಮಾತ್ರ ಸ್ಥಿರವಾಗಿವೆ. ಆದರೆ ಯಾರ ಮೇಲಾದರೂ ಗುರುತರ ಆರೋಪ ಬಂದು ಅವರೇನಾದರೂ BJP ಸೇರಿದರೆ ತಕ್ಷಣವೇ ಅವರ ಮೇಲಿನ ಆರೋಪಗಳು ಮಾಯವಾಗಿ ಬಿಡ್ತವೆ. ವಾಷಿಂಗ್ ಪೌಡರ್ ಮೋದಿ ಎಂಬ ಪೋಯಂ ಕೂಡ ಈಗ ಚಾಲ್ತಿಯಲ್ಲಿದೆ. BJP ವಾಷಿಂಗ್ ಮಿಷಿನ್ನಲ್ಲಿ ಕ್ಲೀನ್ ಆದವರ ಪಟ್ಟಿ ದೊಡ್ಡದಿದೆ. ಶುಭೇಂದು ಅಧಿಕಾರಿ, ಜಿತೇಂದ್ರ ತಿವಾರಿ, ನಾರಾಯಣ ರಾಣೆ, BS ಯಡಿಯೂರಪ್ಪ, ಪ್ರವೀಣ್ ದಾರೇಕರ್, ಹಾರ್ದಿಕ್ ಪಟೇಲ್,
ಅಜಿತ್ ಪವಾರ್ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಯಾರನ್ನು ಮೋದಿಯವರು ಭ್ರಷ್ಟ ಎಂದಿದ್ದಾರೋ ಅವರನ್ನೇ ಪಕ್ಷಕ್ಕೆ ಸೇರಿಸ್ಕೊಂಡು ಎಲ್ಲ ತನಿಖೆಗಳನ್ನು ನಿಲ್ಲಿಸ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಥ ಭ್ರಷ್ಟ ಅಧಿಕಾರವನ್ನು ಕಟುವಾಗಿ ಟೀಕಿಸಿದರು. ಸತ್ತಾ ಹಾಥ್ ಮೇ ಆತಿ ಹೈ ತೋ ಮೈ ಐಸಿ ಸತ್ತಾ ಕೋ ಚೀಮಟೆ ಸೇ ಭಿ ಛೂನಾ ಪಸಂದ್. ಆದರೆ ಇಂದು ಬಿಜೆಪಿಯ ನಿತಿನ್ ಗಡ್ಕರಿ ಹೇಳ್ತಾರೆ ಬಿಜೆಪಿಯವರದ್ದು ಪರಿಸರ ಸ್ನೇಹಿ ಸಾಬೂನು, ಚುನಾವಣೆಯಲ್ಲಿ ಗೆಲ್ಲುವುದು ಮುಖ್ಯ ಅಂತ. ಬಿಜೆಪಿಗೆ ಸೇರದಂತಹ ವಿರೋಧ ಪಕ್ಷದ ನಾಯಕರ ವಿರುದ್ಧ ತನಿಖೆಗಳು ಮುಂದುವರಿಯುತ್ತವೆ, ಅಪರಾಧ ಸಾಬೀತಾಗದೆ ಅವರನ್ನು ಜೈಲಿನಲ್ಲಿ ಕೊಳಿಸಲಾಗುತ್ತೆ. ಮನೀಷ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಅಭಿಷೇಕ್ ಬ್ಯಾನರ್ಜಿ, ಸಂಜಯ್ ರಾವತ್, ಫಾರೂಕ್ ಅಬ್ದುಲ್ಲಾ, ತೇಜಸ್ವಿ ಯಾದವ್ ಅವರು ಏನಾದರೂ ಬಿಜೆಪಿನ ಸೇರ್ಕೊಬಿಟ್ರೆ ಅವರ ಮೇಲಿರುವ ಇಡಿ ಸಿಬಿಐ ತನಿಖೆಗಳೆಲ್ಲ ಕೇಸ್ಗಳೆಲ್ಲ ಕ್ಷಣಾರ್ಧದಲ್ಲಿ ತೆರವಾಗ್ತವೆ ಅಂತಾರೆ ಎಎಪಿ ಸಂಸದ ರಾಘವ್ ಚಡ್ಡ. ಬಿಜೆಪಿಯೇತರ ಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರು ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ಅಡಚಣೆಯನ್ನು ಉಂಟು ಮಾಡ್ತಾ ಬಂದಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ದೆಹಲಿ, ಕೇರಳ, ಹೀಗೆ ಎಲ್ಲ ಕಡೆಯಲ್ಲೂ ಇದೇ ಕಥೆಯಾಗಿದೆ. ಕೇರಳ ಸರ್ಕಾರ ತಂದಂತಹ ಮಸೂದೆಯೊಂದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಲು ಸುಮಾರು 2 ವರ್ಷವನ್ನು ತೆಗೆದುಕೊಳ್ತಾರೆ. ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ. ಈ ರೀತಿ ವರ್ತಿಸಬಾರದೆಂದು ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನು ನೀಡುತ್ತೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಮತ್ತು ದೆಹಲಿ ಸರ್ಕಾರದ ನಡುವೆ ತಿಕ್ಕಾಟ ದೊಡ್ಡದಿದೆ. ಅಧಿಕಾರ ನಡೆಸಲು ಲೆಫ್ಟಿನೆಂಟ್ ಗವರ್ನರ್ ಬಿಡ್ತಾ ಇಲ್ಲ ಎಂದು ಕೇಜ್ರಿವಾಲ್ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತಾರೆ. ಸುಪ್ರೀಂ ಕೋರ್ಟ್ ದೆಹಲಿ ಸರ್ಕಾರದ ಪರವಾಗಿ ತೀರ್ಪನ್ನು ಕೊಟ್ಟು ಚುನಾಯಿತ ಸರ್ಕಾರಕ್ಕೆ, ಅಂದರೆ ಜನರಿಂದ ಆಯ್ಕೆಯಾದಂಥ ಸರ್ಕಾರಕ್ಕೆ ಈ ರೀತಿಯನ್ನು ಅಡ್ಡಿಪಡಿಸುವುದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ಕೇಂದ್ರ ಸರ್ಕಾರ ಮಾಡಿದ್ದೇನು, ದೆಹಲಿಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಲು ಹೊಸ ಕಾನೂನನ್ನು ತರುತ್ತೆ. ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದೆಹಲಿ ತಿದ್ದುಪಡಿ ಕಾಯ್ದೆಯನ್ನು 2023 ತಂದು ಲೆಫ್ಟಿನೆಂಟ್ ಗವರ್ನರ್ಗೆ ಅಧಿಕಾರದ ಬಲವನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ಇಡಿಯನ್ನು ಕೇವಲ ಪೊಲಿಟಿಕಲ್ ಪಾರ್ಟಿಗಳ ವಿರುದ್ಧ ಮಾತ್ರ ಬಳಸಿಲ್ಲ, ಇತರ ಸಂಸ್ಥೆಗಳ ವಿರುದ್ಧವೂ ಕೂಡ ಬಿಜೆಪಿ ಬಳಸಿದೆ. ಬಿಜೆಪಿಗೆ ಡೊನೇಟ್ ಮಾಡಿದಂತಹ ಸುಮಾರು 23 ಸಂಸ್ಥೆಗಳ ವಿರುದ್ಧ ಇಡಿಯನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಚುನಾವಣೆಗಳು ಸ್ವತಂತ್ರ ಮತ್ತು ನ್ಯಾಯೋಚಿತವಾಗಿ ನಡೆಯಬೇಕಾದರೆ ಮಾಧ್ಯಮಗಳ ಪಾತ್ರವೂ ಕೂಡ ದೊಡ್ಡದಿದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ಸಮಾನವಾದಂಥ ಅವಕಾಶಗಳನ್ನು ನೀಡಬೇಕು, ಎರಡೂ ಕೂಡ ಮಾತನಾಡಲು ಸಮಾನವಾದಂತಹ ಸ್ಪೇಸನ್ನು ಕೊಡಬೇಕಾಗುತ್ತೆ. ಆದರೆ ಮೀಡಿಯಾಗಳು ತಮ್ಮ ಕವರೇಜ್ನಲ್ಲಿ ಅಸಮಾನತೆಯನ್ನು ತೋರಿಸ್ತಲೇ ಬಂದಿವೆ. ವಾರದ 7 ದಿನದಲ್ಲಿ 24 ಗಂಟೆಯೂ ಕೂಡ ಸರ್ಕಾರದ ಭಜನೆ ಮಾಡ್ತವೆ, ಆಡಳಿತ ಪಕ್ಷದವರನ್ನು ಹೆಚ್ಚು ಪ್ರಚಾರ ಮಾಡ್ತವೆ. ಮುಖ್ಯವಾಹಿನಿ ಮಾಧ್ಯಮಗಳ ಆ್ಯಂಕರ್ಗಳು ವಾಸ್ತವದಲ್ಲಿ ಬಿಜೆಪಿಯ ವಾಗ್ತಾರರಾಗಿದ್ದಾರೆ, ಸರ್ಕಾರವನ್ನು ಸಮರ್ಥಿಸುತ್ತಾ ಕೂತಿದ್ದಾರೆ. ಜನರು ಏನಾದರೂ ವಿರೋಧ ಪಕ್ಷವನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿದರೆ ಜನರನ್ನೇ ಮುದುರಿಸಲು ಕೂಡ ಶುರು ಮಾಡ್ತಾರೆ. NDTV ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇತ್ತು, ಆದರೆ NDTV ಇಂದು ಮೋದಿಯವರ ಮಿತ್ರ ಗೌತಮ್ ಅದಾನಿಯವರ ಕೈ ಸೇರಿದೆ. ಸರ್ಕಾರದಿಂದ ಕೋಟಿ ಕೋಟಿ ಜಾಹೀರಾತು ಪಡೆಯುವಂತಹ ಚಾನೆಲ್ಗಳು ಜನರ ದನಿಯನ್ನು ಅತ್ತಿಕ್ಕುತ್ತಲೇವೆ, ಅಸಲಿ ಸುದ್ದಿಗಳನ್ನು ಅವು ತಲುಪಿಸುವುದೇ ಇಲ್ಲ. 77 ದಿನ ಮಣಿಪುರ ಹೊತ್ತಿ ಉರಿದರೂ ಕೂಡ TV ಚಾನೆಲ್ಗಳು ಒಂದೇ ಒಂದು ವಿಶೇಷ ವರದಿಯನ್ನು ಮಾಡಲಿಲ್ಲ. ಪ್ರಜಾಪ್ರಭುತ್ವ ಎಂದರೆ ಮೆಜಾರಿಟಿ ಎಂದು ನಾವು ಭಾಳಷ್ಟು ಜನ ಭಾವಿಸ್ತೇವೆ, ಆದರೆ ಇದಕ್ಕೊಂದು ಕಥೆಯನ್ನು ನೋಡಬೇಕಾಗುತ್ತೆ. ಒಂದು ಕಾರ್ನಲ್ಲಿ 5 ಜನರೊಂದಿಗೆ ನೀವು ಹೋಗ್ತಾ ಇದ್ದೀರಿ ಅಂತ ಭಾವಿಸಿ, ಕಾರ್ನಲ್ಲಿರುವಂಥ ಒಬ್ಬಾತ ಜೋರಾದ ಶಬ್ದದಲ್ಲಿ ಮ್ಯೂಸಿಕ್ಕನ್ನು ಹಾಕಬೇಕು ಅಂತ ಬಯಸ್ತಾನೆ. ಆತ ತನ್ನ 2 ಸ್ನೇಹಿತರನ್ನು ಕೂಡ ಡ್ರೈವರ್ನ ಮನವೊಲಿಕೆ ಮಾಡಿ ಒಂದು ರೀತಿಯ ಮೆಜಾರಿಟಿಯನ್ನು ಪಡೀತಾನೆ ಅಂತ ತಿಳ್ಕೊಳ್ಳಿ. ಆಗ ನೀವು ಹೃದಯ ಸಂಬಂಧಿ ಕಾಯಿಲೆ ಇರುವಂತಹ ನಿಮ್ಮ ತಂದೆಯೊಂದಿಗೆ ಇದ್ದೀರಿ ಅಂತ ತಿಳ್ಕೊಳ್ಳಿ. ಈ ರೀತಿ ಲೌಡ್ ಮ್ಯೂಸಿಕ್ಕನ್ನು ಹಾಕಿದ್ರೆ ನಮ್ಮ ತಂದೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ನೀವು ಹೇಳ್ತೀರಿ. ಆಗ ವೋಟಿಂಗ್ಗೆ ಹಾಕಿದಾಗ ಮೆಜಾರಿಟಿ ಲೌಡ್ ಮ್ಯೂಸಿಕ್ನ ಹಾಕಬೇಕು ಅಂತ ಬರುತ್ತೆ, ಲೌಡ್ ಮ್ಯೂಸಿಕ್ನ ಹಾಕಲಾಗುತ್ತೆ. ಇದನ್ನು ಪ್ರಜಾಪ್ರಭುತ್ವ ಅನ್ನೋಕ್ಕಾಗುತ್ತಾ, ಇದನ್ನು ಡೆಮಾಕ್ರಸಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಇದು ನಿಜಕ್ಕೂ ಸ್ಟುಪಿಡಿಟಿಯೇ ಹೊರತು ಡೆಮಾಕ್ರಸಿ ಅಲ್ಲ. ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ನ್ಯಾಯದ ಬಗ್ಗೆ ಹೇಳುತ್ತೆ. ಈ 4 ಶಬ್ದಗಳು ಡೆಮಾಕ್ರಸಿಯ ಆಧಾರ ಸ್ತಂಭಗಳು. ಇದನ್ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಪ್ರತಿಪಾದನೆ ಮಾಡಿದ್ರು. ಡೆಮಾಕ್ರಸಿ ಎಂದರೆ ಅಸಮಾನತೆಯನ್ನು ತರುವುದಲ್ಲ, ಮೂರ್ಖತನದ ಕಾನೂನುಗಳನ್ನು ತರುವುದಲ್ಲ. ಅಂಥವುಗಳನ್ನು ಸುಪ್ರೀಂ ಕೋರ್ಟ್ ಸಂವಿಧಾನ ವಿರೋಧಿ ಅಂತ ಹೇಳುತ್ತೆ. ಹೀಗಾಗಿಯೇ ಕೆಲವು ದಿನಗಳ ಹಿಂದೆ ಎಲೆಕ್ಟ್ರಲ್ ಬಾಂಡ್ಗಳನ್ನು ತೆರವು ಮಾಡಲಾಯಿತು. ಇಲ್ಲಿಯವರೆಗೆ ಒಂದೇ ಒಂದು ಪ್ರತ್ಯೇಕಗೋಷ್ಠಿಯನ್ನು ಮಾಡದಂತಹ ಪ್ರಧಾನಿ ಈ ದೇಶದಲ್ಲಿ ಇದ್ದಾರೆ. ಪೂರ್ವನಿಯೋಜಿತ ಸಂದರ್ಶನಗಳನ್ನಷ್ಟೇ ಅವರು ಮಾಡ್ತಾ ಬಂದಿದ್ದಾರೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಕನಿಷ್ಠ 117 ಸಲ ಪ್ರೆಸ್ ಮೀಟ್ಗಳನ್ನು ಮಾಡಿದರು. ಮನಮೋಹನ್ ಸಿಂಗ್ ಅವರ ಕೊನೆಯ ಪ್ರೆಸ್ ಮೀಟ್ನಲ್ಲಿಯೂ ಕೂಡ 62 ಪೂರ್ವನಿಯೋಜಿತವಲ್ಲದ ಪ್ರಶ್ನೆಗಳನ್ನು ಕೇಳಲಾಗಿತ್ತು.
ಒಂದು ಕಡೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಮತ್ತೊಂದು ಕಡೆ ಜನರು ಪ್ರತಿಭಟನೆಗೆ ಇಳಿದಿದ್ದಾರೆ. ಪ್ರತಿಭಟನೆ ಜನರ ಹಕ್ಕು ಕೂಡ ಹೌದು. ರೈತರು ಕೆಲವು ದಿನಗಳ ಹಿಂದೆ ಮತ್ತೆ ಬೀದಿಗಿಳಿದರೆ ಸರ್ಕಾರ ಅವರ ದಾರಿಗೆ ಮೊಳೆಗಳನ್ನು ನೆಟ್ಟು ಸ್ವಾಗತವನ್ನು ಮಾಡುತ್ತೆ. ಕೆಲವು ಕಡೆ ಸಂಪೂರ್ಣವಾಗಿ ರಸ್ತೆಯನ್ನೇ ಮುಚ್ಚಲಾಗುತ್ತೆ. ರೈತರ ಹತ್ರ ರಬ್ಬರ್ ಬುಲೆಟ್ಗಳನ್ನು ಹಾರಿಸಲಾಗುತ್ತೆ. ಡ್ರೋನ್ಗಳನ್ನು ಬಳಸಿ ಟಿಯರ್ ಗ್ಯಾಸ್ಗಳನ್ನು ಎಸೆಯಲಾಗುತ್ತೆ. ರೈತರಿಗೆ ಅಡ್ಡಿಯೊಡ್ಡಲು ಹಾಕಿರುವಂತಹ ಅಡೆತಡೆಗಳನ್ನು ನೋಡಿದರೆ ಇಂಡಿಯಾ ಚೀನಾ ಬಾರ್ಡರ್ನಂತೆ ಕಾಣುತ್ತೆ. ಕುಸ್ತಿಪಟುಗಳು ಹೋರಾಟ ಮಾಡಿದಾಗ ಪೊಲೀಸರು ವರ್ತಿಸಿದ ರೀತಿ ಕೂಡ ಆತಂಕಕಾರಿಯಾಗಿತ್ತು. ಐತಿಹಾಸಿಕ ರೈತ ಹೋರಾಟದಲ್ಲಿ ಈವರೆಗೆ ಸುಮಾರು 600 ಜನ ರೈತರು ಸತ್ತಿದ್ದಾರೆ. ಕಾಶ್ಮೀರಿ ಪಂಡಿತರ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರಿ ನೌಕರರು OPSಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೂರದರ್ಶನ ಕೇಂದ್ರವನ್ನು ಮುಚ್ಚಬೇಡಿ ಎಂದು ಒಂದಿಷ್ಟು ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಾಕ್ಟರ್ಗಳು, ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮ್ಮ ಹಕ್ಕುಗಳಿಗಾಗಿ ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಹೋರಾಟಗಳನ್ನು ಸರ್ಕಾರ ನಡೆಸಿಕೊಳ್ಳುತ್ತಿರುವ ರೀತಿ ಹೇಗಿದೆ, ಇದನ್ನೆಲ್ಲ ನೋಡ್ತಾ ಇದ್ದರೆ ದೇಶದಲ್ಲಿ ಡೆಮಾಕ್ರಸಿ ಇದೆಯಾ ಎಂಬ ಪ್ರಶ್ನೆ ಖಂಡಿತ ಮೂಡುತ್ತೆ. ಕೊರಿಯಾ, ರಷ್ಯಾದಂತೆ ಆಗಲು ನಮಗೆ ಬಹಳ ಸಮಯ ಬೇಕಾಗಿಲ್ಲ. ಕಾಗದದ ಮೇಲೆ ಮಾತ್ರ ಡೆಮಾಕ್ರಸಿ ಇರುತ್ತದೆ. ಅಸಲಿಯಾಗಿ ಡೆಮಾಕ್ರಸಿಗೆ ಕೊನೆ ಮಳೆಯನ್ನು ಒಡೆಯಲಾಗ್ತಾ ಇದೆ. ಇದಿಷ್ಟು ದೂರಾತಿಯವರ ವಿಡಿಯೋದಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸಲಾಗಿರುವಂತಹ ವಿಚಾರಗಳು ಇವು. ನಮ್ಮನ್ನು ಚಿಂತೆಗೆ ಹೆಚ್ಚಲಿ, ಹೆಚ್ಚು ಜನರು ಈ ವಿಚಾರಗಳ ಕುರಿತು ಮಾತಾಡಲಿ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಗಂಭೀರವಾಗಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಪ್ರಧಾನಿ ಮೋದಿ ನಿಜಕ್ಕೂ ದೇಶದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾರಾ? ಈ ದೇಶದ ಜನರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರಾ? ಹಾಗಿದ್ದರೆ ಇವುಗಳನ್ನೆಲ್ಲ ಏಕೆ ಮಾಡ್ತಾ ಇದ್ದಾರೆ? ಇವು ದೂರಾತಿಯವರ ಪ್ರಶ್ನೆಗಳಷ್ಟೇ ಅಲ್ಲ, ನಮ್ಮವು ಕೂಡ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.